ಹಲೋ, ನಮಸ್ಕಾರ. ನನ್ನ ಹೆಸರು ಕವಿತಾ. ಸ್ವಾಗತ ನಿಮಗೆ ಅರ್ಬನ್ ಕನ್ನಡತಿ ಚಾನೆಲ್ನಲ್ಲಿ. ಇವತ್ತು ನಾವು ಶಿಶುಗಳಿಗೆ 1 ವರ್ಷದ ತನಕ ಹಾನಿಕಾರಕವಾದ ಆಹಾರಗಳು ಯಾವುವು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಅಜ್ಜಿ ನಮ್ಮ ಅಮ್ಮನಿಗೆ ಕೊಡ್ತಾಯಿದ್ರು, ಅವ್ರಿಗೇನೂ ಆಗಿಲ್ಲ, ನಮ್ಮಮ್ಮ ನನಗೆ ಕೊಟ್ಟರು, ಏನೂ ಆಗಿಲ್ಲ ಅನ್ನೋದ್ರ ಬಗ್ಗೆ ತುಂಬ ಡಿಸ್ಕಷನ್ ನಡೀತಾನೆ ಇರುತ್ತೆ. ಎಷ್ಟೊಂದು ಜನ 1 ವರ್ಷದ ಕೆಳಗಿನ ಮಕ್ಕಳಿಗೆ ಉಪ್ಪು ಮತ್ತು ಸಕ್ಕರೆ ಮತ್ತು ಏನೇನೋ ಶುರು ಮಾಡಿಬಿಡ್ತಾರೆ. ಜೇನುತುಪ್ಪ ಬೇಡ ಅಂದರೆ ನಾಲ್ಗೆ ನೆಕ್ಕಿಸಿ ನೆಕ್ಕಿಸಿ ತೀಡಿ ತೀಡಿ ಬಿಡ್ತಾರೆ. ಇದೆಲ್ಲ ಅವರಿಗೆ ಒಳ್ಳೆದಿರ್ಬೋದು, ಆವಾಗಿನ ಎನ್ವಿರಾನ್ಮೆಂಟ್, ಆವಾಗಿನ ಹೆಲ್ದಿ ನೇಚರ್ ಇವತ್ತು ಇಲ್ಲ ಅಲ್ವಾ. ನಾವು ಮುಂಚೆ ಯಾರದಾದರೂ ಕೇಳ್ತಾ ಇದ್ರು, ಅಕ್ಕಪಕ್ಕದವ್ರು ಇದ್ದವರೆಲ್ಲ ಡಯಾಬಿಟೀಸ್, ಪಾರ್ಕಿಗೆ ಬರೋರೆಲ್ಲ ಡಯಾಬಿಟೀಸ್, ಈಗ ಆ ಥರ ಕೇಳ್ತಿದ್ ಅಂದರೆ ನಿಮ್ಮ ಮುತ್ತಜ್ಜ ಕಾಲದಲ್ಲಿ ಅವೆಲ್ಲ ಕೇಳ್ತಾ ಇದ್ರ, ಇಲ್ಲ ಅಲ್ಲ. ಈಗ ಆ ಥರ ತುಂಬ ಇದೆ, ಯಾಕಂದರೆ ದೇ ಡಿನ್ ಟೇಕ್ ಕೇರ್ ಆಫ್ ದೆಮ್ ಸೆಲ್ಫ್, ದಿ ವರ್ ನೆಗ್ಲಿಜೆಂಟ್ ಅಂತ ಹೇಳ್ಬೋದು. ಅವ್ರಿಗೆ ಗೊತ್ತಿರಲಿಲ್ಲ ಅನ್ಬೋದು. ನಮಗೆ ಬಹಳಷ್ಟು ಮಾಹಿತಿ ಇದೆ. ನಿಮ್ಮ ಡಾಕ್ಟರ್ ಹೇಳ್ತಾರೆ 1 ವರ್ಷದ ತನಕ ಜೇನುತುಪ್ಪ ಕೊಡಬೇಡ ಅಂದರೆ ದಯವಿಟ್ಟು ಕೊಡಬೇಡಿ. ಯಾಕೆ ಅನ್ನೋದ್ರ ವಿವರನ ಈ ವಿಡಿಯೋನಲ್ಲಿ ಹೇಳ್ತೀವಿ. ಯಾವ್ಯಾವ ವಸ್ತುನ ಕೊಡಬಾರ್ದು ಅನ್ನೋದ್ರ ಬಗ್ಗೆನೂ ಈ ವಿಡಿಯೋನಲ್ಲಿ ಹೇಳ್ತೀವಿ, ಬನ್ನಿ. ಮೊದಲಿಗೆ ಹಸುವಿನ ಹಾಲು, ಇದು ಮಕ್ಕಳಿಗೆ 1 ವರ್ಷದ ಮುಂಚೆ ಕೊಡಬಾರ್ದು ಅಂತ ತುಂಬ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ, ಬಟ್ ಪ್ಲೀಸ್ ಫಾಲೋ ಮಾಡಿ. ಇದರಲ್ಲಿ ಹೆಚ್ಚಿಗೆ ಪ್ರೋಟೀನ್ ಮತ್ತು ಐರನ್ ಇರುತ್ತೆ, ನಮಗೆ ಅದು ಜೀರ್ಣ ಆಗುತ್ತೆ. ಆದರೆ ಪುಟ್ಟ ಮಕ್ಕಳ ಡೈಜೆಸ್ಟಿವ್ ಸಿಸ್ಟಮ್ ಇನ್ನೂ ಬೆಳೆದಿರಲ್ಲ, ಅವ್ರ ಮೂತ್ರಪಿಂಡ ಅಂದರೆ ಕಿಡ್ನಿಗೆ ತುಂಬ ವೆಯ್ಟ್ ಆಗಿ ಅದನ್ನು ಡೈಜೆಸ್ಟ್ ಮಾಡ್ಕೊಳೋಕ್ಕಾಗದೆ ತುಂಬ ಹೆಲ್ತ್ ಇಶ್ಯೂ ಶುರು ಆಗಿಬಿಡುತ್ತೆ ಡೈಜೆಷನ್ ರಿಲೇಟೆಡ್. ಮತ್ತು ಹಸು ಹಾಲಿನಲ್ಲಿ ಮಕ್ಕಳಿಗೆ ಬೇಕಾಗಿರೋ ಐರನ್, ವಿಟಮಿನ್ ಇ ಕೂಡ ಇರೋದಿಲ್ಲ. ಅದು ಸಿಗೋದು ಅವ್ರಿಗೆ ಎದೆ ಹಾಲು ಇಲ್ಲ ಫಾರ್ಮುಲಾಯಿಂದ ಮಾತ್ರ. ಮತ್ತು ಜೇನುತುಪ್ಪ, ನಮ್ಮಲ್ಲಿ ಮನೆ ಮದ್ದು ಅಂತ ಮಕ್ಕಳಿಗೆ ತೇದಿ ತೇದಿ ಮಾಡಿಬಿಟ್ಟು ಎಲ್ಲದಕ್ಕೂ ಜೇನುತುಪ್ಪ ಹಾಕಿ ಹಾಕಿ ಕೊಡ್ತಾರೆ. ಇದರಲ್ಲಿ ಕೊಲೆಸ್ಟ್ರಿಯಂ ಬಾಟಲಿನಮ್ ಅಂತ ಒಂದು ಬ್ಯಾಕ್ಟೀರಿಯಾ, ಹಾನಿಕಾರಕ ಬ್ಯಾಕ್ಟೀರಿಯಾ ಇರುತ್ತೆ. ನಿಮಗೆ ಗೊತ್ತಿರಲ್ಲ ಯಾವ ಜೇನುತುಪ್ಪದಲ್ಲಿ ಇದೆ. ನಾನು ಕೊಟ್ಟೆ, ನನ್ನ ಮಗುಗೆ ಏನೂ ಆಗಿಲ್ಲ ಅಂತ ನೀವು ಅನ್ಬೋದು, ಆದರೆ ಯಾವ ಬಾಟ್ಲಲ್ಲಿ ಬ್ಯಾಕ್ಟೀರಿಯಾ ಇದೆ ಅಂತ ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಅದು ನಮಗೆ ಓಕೆ, ದೊಡ್ಡವ್ರಿಗೆ 1 ವರ್ಷ ಆದಮೇಲಿನ ಮಕ್ಕಳಿಗೆ ಕೊಡ್ಬೋದು. ಆದರೆ ಎಳೆ ಮಕ್ಕಳಿಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗದೇ ಇರೋದ್ರಿಂದ ಅವ್ರಿಗೆ ರೆಸ್ಪಿರೇಟ್ರಿ ಇಶ್ಯೂಸ್ ಮತ್ತು ಅವ್ರಿಗೆ ಸ್ಟ್ರೋಕ್ ಆಗೋ ಕಾರಣ ಆಗುತ್ತೆ, ಮತ್ತು ಸಾವಿಗೂ ಕೂಡ ಕಾರಣ ಆಗಿದೆ ಬಹಳಷ್ಟು ಕೇಸಸ್ನಲ್ಲಿ. ಹಾಗಾಗಿ ಜೇನುತುಪ್ಪನ ಮಕ್ಕಳಿಗೆ ಕೊಡಬೇಡಿ. ಸಕ್ಕರೆ, ಪ್ರಪಂಚದಲ್ಲೆಲ್ಲರಿಗೂ ಗೊತ್ತಿರೋ ಬರೋ ಕಾಯಿಲೆ ಮಧುಮೇಹ ಮತ್ತು ಒಬೆಸಿಟಿ, ಅಂದರೆ ಡಯಾಬಿಟಿಕ್ಸ್ ಆ್ಯಂಡ್ ಒಬೆಸಿಟಿ. ಕಾರಣ ಈ ಸಕ್ಕರೆ. ನಾವು ದೊಡ್ಡವ್ರು ಆಗ್ತಾ ಆಗ್ತಾ ನೋಡ್ತಿದ್ವಿ ತುಂಬ ಜನ ಇದರಿಂದ ಸಫರ್ ಆಗ್ತಾರೆ. ಹಾಗಾಗಿ ಮಕ್ಕಳಿಗೆ ಇದನ್ನು ನಿಲ್ಲಿಸ್ಬಿಡಿ, ದಯವಿಟ್ಟು 1 ವರ್ಷದ ಮಕ್ಕಳಿಗೆ ಕೊಡೋಕ್ಕೆ ಹೋಗಬೇಡಿ. ಅವರಿಗೆ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಪವರ್ ಕೂಡ ಕಡಿಮೆ ಆಗಿಬಿಡುತ್ತೆ. ನೀವು ಅವರಿಗೆ ಸ್ವೀಟನ್ ಮಾಡಲೇಬೇಕು, ಅಯ್ಯೋ ನನ್ನ ಮಗುಗೆ ಏನಪ್ಪ ಹಾಕಲಿ ಅಂತ ನಿಮಗೆ ಅಷ್ಟೊಂದು ಕರಳು ಚುರ್ರಂತ ಇದ್ದರೆ ಈ ಥರ ಅದನ್ನು ಸ್ವೀಟನ್ ಮಾಡ್ಬೋದು. ಬೇಬಿ ಫುಡ್ನ ಹಣ್ಣಿನ ರಸ, ಸಿಹಿಯಾಗಿರೋ ಹಣ್ಣಿನ ರಸ, ಇಲ್ಲ ನಾವು ಖರ್ಜೂರದ ಪುಡಿ ಹೆಂಗೆ ಮಾಡೋದು, ಇಲ್ಲ ಖರ್ಜೂರದ ರಸ ಹೆಂಗೆ ಮಾಡೋದು ಅಂತ ತೋರಿಸಿದ್ವಿ ವಿಡಿಯೋ. ಅದರ ಬ್ಲಾಗ್ನಲ್ಲಿ ಬನ್ನಿ, tochandmoms.com, ಅದರಲ್ಲಿ ಕನ್ನಡದಲ್ಲೇ ಎಲ್ಲಾದರೂ ಲಿಂಕ್ ಕೊಟ್ಟಿರ್ತೀವಿ, ಅಲ್ಲಿ ಚೆಕ್ ಮಾಡಿ. ನೆಕ್ಸ್ಟ್ ಉಪ್ಪು, ಮಗುಗೆ 1 ಗ್ರಾಮ್ಗಿಂತ ಕಡಿಮೆ ಬೇಕು ಒಂದು ದಿನಕ್ಕೆ. ನೀವು ಅನ್ಕೋಬೋದು ಅಯ್ಯೋ ಒಂದು ಚಿಟಿಕೆ ಹಾಕ್ಬಿಡೋಣ ಪಾಪ ನಮ್ಮ ಪಾಪುಗೆ ಅಂತ, ಬಟ್ ಒಂದು ಚಿಟಿಕೆ 1 ಗ್ರಾಮ್ಗಿಂತ ಹೆಚ್ಚಾಗಿರುತ್ತೆ. ಮತ್ತು ಅದು ಅವರಿಗೆ ಮೂತ್ರಪಿಂಡ ಅಂದರೆ ಅಗೇನ್ ಕಿಡ್ನಿ ಇಶ್ಯೂಸ್ ಶುರುವಾಗುತ್ತೆ, ಅವ್ರಿಗೆ ಬೇಕಾಗಿಲ್ಲ, ಅದು ತಡೆಯೋ ಶಕ್ತಿ ಇಲ್ಲ. ಮತ್ತು ಅವ್ರಿಗೆ ಬೇಕಾಗಿರೋ ಸೋಡಿಯಂ, ಉಪ್ಪಲ್ಲಿರೋ ಸೋಡಿಯಂ ನೀವು ಮಗುಗೆ ಹೇಗೆ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಎದೆ ಹಾಲು ಇಲ್ಲ ಫಾರ್ಮುಲಾನಲ್ಲಿ ಅದು ಇರುತ್ತೆ. ಮತ್ತು ಇದರಿಂದ ನೀವು ಹೆಚ್ಚಿಗೆ ಕೊಡ್ತಾ ಇದ್ದೀರಾ ಅಂದರೆ ಅವ್ರಿಗೆ ರಕ್ತದೊತ್ತಡ, ಹೈಪರ್ ಟೆನ್ಷನ್ ಆಗುತ್ತೆ, ಅವ್ರಿಗೆ ಉಸಿರಾಟದ ಸಮಸ್ಯೆಗಳು ಶುರು ಆಗುತ್ತೆ, ಮೂಳೆಗಳು ದುರ್ಬಲ ಆಗುತ್ತೆ. ಸೊ ಆಸ್ಟಿಯೋಪೊರೋಸಿಸ್ ಅನ್ನೋ ಹೆಲ್ತ್ ಇಶ್ಯೂ ಕೂಡ ಕಾಣಿಸ್ಕೋಬೋದು. ಹಾಗಾಗಿ ಉಪ್ಪು ದಯವಿಟ್ಟು ಮಗುಗೆ 1 ವರ್ಷದ ತನಕ ಕೊಡೋಕ್ಕೆ ಹೋಗಬೇಡಿ. ನಮಗೂ ಕೂಡ ಗೊತ್ತು, ಬಿ ಪಿ ಹೆಲ್ತ್ ಇಶ್ಯೂಸ್ ಎಲ್ಲ ಶುರು ಆಗುತ್ತಲ್ಲ ಜಾಸ್ತಿ ಉಪ್ಪು ತಿಂದರೆ. ಮಗುಗಳಿಗೆ ಅಂತೂ ಇದು ಖಂಡಿತ ಕೊಡೋಕ್ಕೆ ಹೋಗಬೇಡಿ. ಸಮುದ್ರದ ಆಹಾರ ಇಲ್ಲ ಸೀ ಫುಡ್ಸ್, ಈಗ ಬಹಳಷ್ಟು ಜನ ಸೀ ಫುಡ್ ತುಂಬ ಇಷ್ಟಪಡ್ತಾರೆ, ಮನೆಯಲ್ಲಿ ಪ್ರಾನ್ಸ್ ಫಿಶ್ ಎಲ್ಲ ತಂದು ಬಹಳ ಉಪಯೋಗಿಸ್ತಿದ್ದೀರಾ ಅಂದರೆ ಎಳೆ ಮಕ್ಕಳಿಗೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಸೇಫ್ ಫುಡ್ ಎಲ್ಲಾದರೂ ಸಿಗುತ್ತೆ ಅಂದರೆ ತರೋದು ಒಳ್ಳೆಯದು, ಬಟ್ ಹೆಚ್ಚಾಗಿ ಮರ್ಕ್ಯೂರಿ ಕಾಣಿಸ್ತಿದೆ ಈ ನಡುವೆ ಎಲ್ಲ ಸೀ ಫುಡ್ಗಳಲ್ಲೂ, ಯಾಕಂದರೆ ಕಂಟ್ಯಾಮಿನೇಟೆಡ್ ವಾಟರಲ್ಲಿ ಬೆಳೀತಾರೆ ಅದನ್ನು, ಹಾಗಾಗಿ ಒಳ್ಳೆಯದಲ್ಲ. ಮತ್ತು ಅವ್ರ ನರ್ವಸ್ ಸಿಸ್ಟಮ್, ನರಮಂಡಲದ ದೌರ್ಬಲ್ಯಕ್ಕೆಲ್ಲ ಕಾರಣ ಆಗುತ್ತೆ ಇದು. ಹಾಗಾಗಿ ಕಡಿಮೆ ಇಲ್ಲ ಬಳಸದೇ ಇರೋದೇ ಒಳ್ಳೆಯದು 1 ವರ್ಷದ ಕೆಳಗಿನ ಮಕ್ಕಳಿಗೆ. ಮೊಟ್ಟೆಯ ಬಿಳಿ ಭಾಗ, ಮೊಟ್ಟೆನಲ್ಲಿ ಪ್ರೋಟೀನ್ ಇದೆ, ವಿಟಮಿನ್ ಇದೆ, ಐರನ್ ಇದೆ, ಇದು ಎಲ್ಲರಿಗೂ ಒಳ್ಳೆಯದು. ಆದರೆ ಅದರಲ್ಲಿರೋ ಈಗ ಎಗ್ ಯೋಕ್ ಇಲ್ಲ ಯೆಲ್ಲೋ ಭಾಗ ಇರುತ್ತಲ್ಲ ಅದರಲ್ಲಿ ಅಷ್ಟು ಅಲರ್ಜಿ ಕಾಣಿಸೋದಿಲ್ಲ.
ಆದರೆ ಎಗ್ ವೈಟಲ್ಲಿ ತುಂಬ ಅಲರ್ಜಿ ಇರುತ್ತೆ, ಹಾಗಾಗಿ ಅದನ್ನು ಆದಷ್ಟು ಮಕ್ಕಳಿಗೆ ಕೊಡಕ್ಕೆ ಹೋಗಬೇಡಿ, ಕೊಡಲೇಬಾರ್ದು. ಎಗ್ ಯೋಕ್ ಯೂಸ್ ಮಾಡಿ ಏನೇನು ಮಾಡ್ಬೋದು ಅಂತ ಒಂದು 5 ರೆಸಿಪಿ ಇದೆ ಒಂದೇ ವಿಡಿಯೋನಲ್ಲಿ, ಅದರ ಲಿಂಕ್ ನಮ್ಮ ಬ್ಲಾಗ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟು ಕಡಿಮೆ ಕೊಡಬೇಕಾಗಿರುವಂಥ ಆಹಾರಗಳು, ಮಿತವಾಗಿ ಹೆಚ್ಚಾಗಿ ಬಳಸಿ, ಕೊಡಲೇಬೇಡಿ ಅಂತಲ್ಲ, ಮಿತವಾಗಿ ಕೊಡಿ, ವಾರದಲ್ಲ ಒಂದು ಸರಿ ಎರಡು ಸರಿ ಅನ್ನೋ ಆಹಾರ ಏನಂದರೆ ಗೋಧಿ. ಈ ಗೋಧಿ ಹಿಟ್ಟಿಂದ ಚಪಾತಿ ಮಾಡಿ ತುಂಬ ಜನ ಡಯಟ್ ಕಾನ್ಷಿಯಸ್ ಮನೇಲಿ ತಿಂತಾರೆ, ಮಕ್ಕಳಿಗೂ ಕೊಡ್ತಾರೆ. ಇದರಿಂದ ಗ್ಲೂಟನ್ ಅಲರ್ಜಿ ಆಗ್ಬೋದು ನಿಮ್ಮ ಮಗುಗೆ, ಯಾಕಂದರೆ ಅವ್ರಿಗೆ ಆ ಪ್ರೋಟೀನ್ನ ಜೀರ್ಣಿಸ್ಕೊಳ್ಳೋ ಅಷ್ಟು ಶಕ್ತಿ ಇರೋದಿಲ್ಲ. ನಮ್ಮ ದೇಹಕ್ಕೆ ಎಷ್ಟೋ ಸರಿ ಒಂದೊಂದು ಆಹಾರಗಳು ಡೈಜೆಸ್ಟ್ ಆಗಲ್ಲ, ಗೋಧಿ ಹಿಟ್ಟಿಂದ ಈಗ ಚಪಾತಿ ಮೈದಾ ಪೂರಿ ಎಲ್ಲ ತಿಂದ್ಬಿಟ್ರೆ ಆಗೋದಿಲ್ಲ ಅಲ್ವಾ, ಸೊ ಮಕ್ಕಳಿಗೂ ಆಗೋದಿಲ್ಲ, ಹಾಗಾಗಿ ಅದನ್ನು ಲಿಮಿಟಲ್ಲಿ ಕೊಡಿ ಅವ್ರಿಗೆ. ನೆಕ್ಸ್ಟ್ ಸಿಟ್ರಸ್ ಫ್ರೂಟ್ಸ್ ಇಲ್ಲ ಹುಳಿ ಇರುವಂಥ ಹಣ್ಣುಗಳು, ಇದೆಲ್ಲ ಆ್ಯಸಿಡ್ ರಿಫ್ಲಕ್ಸ್ ಅಂತ ಒಂದು ಇಶ್ಯೂಸ್ ಆಗುತ್ತೆ ಅವ್ರಿಗೆ, ಅಂದರೆ ಜೀರ್ಣಕ್ರಿಯೆಗೆ ತೊಂದರೆ ಆಗುತ್ತೆ, ಆ್ಯಸಿಡಿಟಿ ಆಗುತ್ತೆ, ಹಾಗಾಗಿ ಅವ್ರಿಗೆ ಇದನ್ನು ಕಡಿಮೆ ಕೊಡಿ. ಕೊಡಲೇಬಾರ್ದು ಅಂತ ಕೂಡ ಹೇಳೋಕ್ಕಾಗಲ್ಲ, ವಿಟಮಿನ್ ಸಿ ಇದೆ ಇದು ಒಳ್ಳೆಯದು, ಲಿಮಿಟಲ್ಲಿ ಕೊಡಿ, ಇಲ್ಲ ಅಂದರೆ ಅವ್ರಿಗೆ ಹೊಟ್ಟೆ ಉಬ್ಬರಿಸೋ ಸಮಸ್ಯೆ ಆಗ್ಬೋದು, ಮತ್ತು ಅಗೇನ್ ಡೈಜೆಷನ್ ಇಶ್ಯೂಸು, ಲಿಮಿಟಲ್ಲಿ ಕೊಡ್ಬೋದು. ಬೀಜ ಇರೋದು ಚಿಕ್ಕ ಹಣ್ಣುಗಳು, ಬೆರಿಗಳು ಅಂತಲೇ ಅಂತಾರೆ, ಬೆರೀಸ್, ಆಲ್ ಸಾರ್ಟ್ ಆಫ್ ಬೆರೀಸ್ ಲೈಕ್ ಸ್ಟ್ರಾಬೆರಿ, ರಾಸ್ಬೆರಿ, ಬ್ಲ್ಯಾಕ್ಬೆರಿ, ಇದನ್ನೆಲ್ಲ ಮಕ್ಕಳಿಗೆ ಕೊಡಬಹುದು, ಅಗೇನ್ ಇನ್ ಲಿಮಿಟ್. ಇದರಲ್ಲಿ ವಿಟಮಿನ್ ಸಿ ಇದೆ ಒಳ್ಳೆಯದು, ಬಟ್ ಅಗೇನ್ ಇದೂ ಅಸಿಡಿಕ್, ಇದರಲ್ಲಿ ಬಹಳ ಆಮ್ಲೀಯ ಗುಣಗಳಿದೆ, ಆ್ಯಸಿಡ್ ರಿಫ್ಲೆಕ್ಸ್ ಆಗ್ಬೋದು, ಡೈಜೆಷನ್ ಇಶ್ಯೂಸ್ ಆಗ್ಬೋದು ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಡ್ರೈ ಫ್ರೂಟ್ಸ್, 8 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಕೊಡ್ಬೋದು, ಬಟ್ ಹಾಗೆ ಕೈಗೆ ಕೊಡಕ್ಕೆ ಹೋಗಬೇಡಿ, ಅವ್ರಿಗೆ ತಿನ್ನೋಕ್ಕಾಗಲ್ಲ, ಅವ್ರಿಗೆ ಚೋಕಿಂಗ್ ಹಝಾರ್ಡ್, ಗಂಟ್ಲಲ್ಲಿ ಸಿಗಾಕ್ಕೊಂಡು ಬಹಳಷ್ಟು ತೊಂದರೆ ಅನುಭವಿಸ್ತಾರೆ. ಹಾಗಾಗಿ ಇದನ್ನು ಈ ಥರ ಫಾರ್ಮಲ್ಲಿ ಮಾಡಿಕೊಡ್ಬೋದು, ನಮ್ಮ ವೆಬ್ಸೈಟಲ್ಲಿ ತೋರಿಸಿದ್ದೀನಿ, ಡ್ರೈ ಫ್ರೂಟ್ ಪೌಡರ್ ಇಲ್ಲ ನಟ್ಸ್ ಪೌಡರ್ ರೆಸಿಪಿ ಇದೆ, ಅದು ಕೂಡ ಲಿಂಕ್ ಕೊಡ್ತೀನಿ ಕೆಳಗಡೆ, ಚೆಕ್ ಮಾಡಿ ಆ ರೀತಿ ಮಾಡಿ ಹಾಕಿ ನೀವು ಚಿಕ್ಕ ಮಕ್ಕಳಿಗೆ. ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು, ಇದನ್ನು ಫಾಲೋ ಮಾಡಿ ದಯವಿಟ್ಟು ಅನ್ನೋದು ನನ್ನ ರಿಕ್ವೆಸ್ಟ್. ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ, ಪುಟ್ಟ ಮಗು ಇರೋ ಅಪ್ಪ ಅಮ್ಮಂದಿರೊಂದಿಗೆ ಶೇರ್ ಮಾಡಿದ್ರೆ ಅವ್ರಿಗೂ ಯೂಸ್ಫುಲ್ ಆಗುತ್ತೆ, ಈ ಡೀಟೇಲ್ಸ್ ಅವ್ರಿಗೂ ಗೊತ್ತಾಗುತ್ತೆ. ಮತ್ತು ಬಹಳಷ್ಟು ವಿಡಿಯೋಸ್ ಇದೆ ನಮ್ಮ ಚಾನಲ್ನಲ್ಲಿ, ಶಿಶು ಆಹಾರ, ಮಕ್ಕಳ ಆಹಾರ, ಒಂದಿಗೆ ಪೇರೆಂಟಿಂಗ್, ಮಕ್ಕಳನ್ನ ಬೆಳವಣಿಗೆ ಸ್ಟೇಜಲ್ಲಿ ಉಪಯೋಗ ಆಗುವಂಥ ವಿಡಿಯೋಸ್ ನಿಮ್ಮೊಟ್ಟಿಗೆ ತುಂಬ ಶೇರ್ ಮಾಡ್ತಾ ಇರ್ತೀನಿ. ಮತ್ತಷ್ಟು ಟ್ರಾವೆಲ್ ವಿಡಿಯೋಸ್ನ ಶೇರ್ ಮಾಡ್ತೀನಿ ಅತಿ ಶೀಘ್ರದಲ್ಲಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮತ್ತು ಬೆಲ್ ಐಕನ್ ಒಂದು ಗಂಟೆ ಚಿತ್ರ ಇದೆ ಕೆಳಗಡೆ, ಅವೆರಡೂ ಕ್ಲಿಕ್ ಮಾಡಿದ್ರೇ ನಾನು ಹಾಕೋ ವಿಡಿಯೋಸ್ ಅಪ್ಡೇಟ್ ನಿಮ್ಮ ಮೊಬೈಲ್ಗೆ ಸಿಗ್ತಾ ಇರುತ್ತೆ. ಬಹಳಷ್ಟು ಜನ ಕಮೆಂಟ್ ಮಾಡಿ ಹೇಳ್ತಾ ಇರ್ತೀರ ನಾವು ವಿಡಿಯೋ ಹೇಗೆ ಇಷ್ಟ ಆಯಿತು, ಏನು ಪ್ರಶ್ನೆಗಳನ್ನ ಕೇಳ್ತಿರ್ತೀರ, ಆದಷ್ಟು ಟ್ರೈ ಮಾಡ್ತಿದ್ದೀನಿ ಉತ್ತರ ಕೊಡಲಿಕ್ಕೆ, ಬಟ್ ಕೆಲಸದ ಒತ್ತಡದಿಂದ ಡಿಲೇ ಆದರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗೋಣ, ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಬಾಯ್.